ಹೆಸರು ಇರೋದೇ ವೇಸ್ಟ್. ಅದು ನಮ್ಮ ಕೇಂದ್ರ ಮಂತ್ರಿ ಹಾಗೂ ರಾಜ್ಯದ ಮಂತ್ರಿಯೊಬ್ಬರ ತವರೂರು. ಆದ್ರೆ ಆ ತವರೂರಲ್ಲೇ ಇದೀಗ ರೌಡಿಗಳ ಅಟ್ಟಹಾಸ ವಿಪರೀತವಾಗ್ತಿದೆ. ಅಮಾಯಕರ ಮೇಲೆ ಹಲ್ಲೆ ನಡೆಸುತ್ತಾ ತಮ್ಮದೇ ಗೂಂಡಾ ರಾಜ್ಯ ಅಂತ ತಮ್ಮ ಆಟವನ್ನ ನಡೆಸುತ್ತಿದ್ದಾರೆ. ಆದ್ರೆ ಈ ಆಟಕ್ಕೆ ಬ್ರೇಕ್ ಹಾಕಬೇಕಾದ ಪೊಲೀಸರು ಹಾಗೂ ಇಲ್ಲಿನ ಮಂತ್ರಿಗಳಿಗೆ ಇಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಎಂಬುದರ ಬಗ್ಗೆಯೇ ಅರಿವಿಲ್ಲವಾಗಿದೆಯಂತೆ. ಅಷ್ಟಕ್ಕೂ ಅದ್ಯಾವ ನಗರ ಹತ್ತಿರ ನೀವೇ ನೋಡಿ. ಎಸ್, ಇಲ್ಲಿರುವ ಸಿಸಿಟಿವಿಯಲ್ಲಿ ನೋಡಿರೋ ದೃಶ್ಯಗಳನ್ನ ನೋಡಿದ್ರೆ ನೀವೊಮ್ಮೆ ಶಾಕ್ ಆಗ್ತೀರಾ. ವಯಸ್ಸಾದ ವೃದ್ಧ ದಂಪತಿ ಮೇಲೆ ಕೆಲವೊಂದಿಷ್ಟು ಪುಡಿ ರೌಡಿಗಳು ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಅಷ್ಟಕ್ಕೂ ಇವೆಲ್ಲ ಸೀನ್ಗಳಿಗೆ ಸಾಕ್ಷಿಯಾಗಿದ್ದು ಛೋಟಾ ಮುಂಬೈ ಅಂತ ಕರೆಸಿಕೊಳ್ಳುವ ಹುಬ್ಬಳ್ಳಿಯಲ್ಲಿ ಕಡೆಯಿಂದ ನಾವು ಖರೀದಿ ಇಳಿದೇವ್ರಿ, ಅವ್ರಿಗೆ ಜಾಗ ಕೊಡತಿಲ್ಲ ಸರ್. ಎರಡ್ ಸಲ ಒಮ್ಮೆ ಎರಡ್ ಮೂರ್ ಸಲ ಬಂದ್ರಿ, ಹೊಡೆದ್ ಕಳಿಸ್ಬಿಟ್ರ ಸರ್, ಹೋಗ್ಬಿಟ್ರಿ. ಅವ್ರು ಅವರು ಕಂಪೌಂಡ್ ಹಾಕೊಂಡ್ ಅವರು ತಕರಾರು ತೆಗೆದ್ರ, ಸೆಟಲ್ಮೆಂಟ್ ಬಂದು ಒಂದಿಟ ಹೆದರಿಸಿ ಹೊಡೆದು ಹೋಗ್ಬಿಟ್ರಿ. ಅವರು ಹೊಳೆ ಬಂದಿಲ್ಲ ಸರ್, ಇಲ್ಲಿ ಊರಾಗ ಇಲ್ಲ ಸರ್. ಅವ್ರು ಬರೀ ಯಾರು ಬರ್ತಾರೆ, ಅವ್ಲೇ ವಾಟರ್ ಬೋರ್ಡ್ ಇಂಜಿನಿಯರ್ ಅಂತ್ರಿ ಅವ್ರೆ, ಅವ್ಲೆ ಅಂತೇಳಿ ಅವ್ರ ನಾಲ್ಕು ಮಂದಿ ಕರ್ಸ್ ನಮ್ಮ ಹುಡುಗರಿಗೆ ಕಟ್ಟದ ಹೋಗ್ಲಿ, ಇವ್ರನ್ನ ಹೊಡೆದು ಹೋಗ್ಲಿ, ಇವ್ರನ್ನ ಇದ ಒಂದ ಮಾತ್ರ, ಬೇರೆ ಏನಿಲ್ಲರಿ. ಇನ್ನು ಕಳೆದ ಹಲವಾರು ವರ್ಷಗಳಿಂದ ಹುಬ್ಬಳ್ಳಿಯ ಕೇಶವ ಕುಂಜದ ಬಳಿ ಸ್ವತಃ ಮನೆ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿರೋ ದ್ಯಾಮಪ್ಪ ಶಿರಹಟ್ಟಿ ಎಂಬುವರ ಕುಟುಂಬದ ಮೇಲೆ ಪುಡಿ ರೌಡಿಗಳ ಅಟ್ಟಹಾಸ ಎಲ್ಲೆ ಮೀರಿ ಹೋಗಿದೆ. ನಮ್ಮ ಮೇಲೆ ಶಂಕರ ಬಳ್ಳಾರಿ, ಬಸವರಾಜ, ಅಮ್ಮಿನಭಾವಿ ಹಾಗೂ ಶಿವಾಜಿ ಮಂಗೇಶಿ ಇವರ ಬಗ್ಗೆ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಗೆ ಹಾಗೂ ಪೊಲೀಸ್ ಕಮಿಷನರ್ ಬಳಿ ಹೋದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಇದರ ಬಗ್ಗೆ ನಾನೇ ಸ್ವತಃ ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ಕೂಡ ಸ್ವೀಕರಿಸುತ್ತಿಲ್ಲ. ಅನ್ನುವಂಗ ಬರೇ ಯಾವ್ದರ ಒಂದ್ ಸಂಬಂಧ ಕಿರಿಕಿರಿ ಕಿರಿಕಿರಿ ಹಚ್ಚಬಿಡ್ತಾರ್ರಿ ಅವ್ರು ಬಂದ್ ಎಷ್ಟಂತ ನೋಡ್ಬೇಕ್ರಿ. ನಾವು ಅವ್ರನ್ನ ಬಿಡಿಸಿ ಮನೆಯಾಗ ಇರ್ಸೈತೆ ಅಂತಾರ, ಇವ್ರು ಉಳ್ಳಾಡಿಸಿ ಹೊಡಿತಾರ ಅಂದ್ರೆ ಎಷ್ಟ ಇರ್ಬೇಕ್ರಿ. ಇವ್ರು ಬರ್ಲಿ, ಇವ್ರು ದೊಡ್ಡವ್ರು ಯಾರಾದಾರ ಅವ್ರು ಬಂದ್ ಮಾತಾಡ್ತೀರ, ನಾವು ಬೇಡ ಅನ್ನಂಗಿಲ್ಲ. ಇವ್ರು ಯಾಕೆ ಬಂದ್ ಬಂದ್ ನಡಕ್ ಗುಂಡಾ ಮಂದಿ ಯಾಕೆ ಸೆಟ್ಲ್ಮೆಂಟ್ ನವ್ರು ಯಾಕೆ ಕರೆಸ್ತಾರ್ರಿ. ಇವ್ರು ದೊಡ್ಡವ್ರು ಯಾರು ಹಿರಿಯರಿದ್ದಾರೆ ಬಂದ್ ಮಾತಾಡ್ಬೇಕು. ಏನ ಮೂರ್ ಫುಟ್ ಬಿಟ್ ಕಟ್ಟುದು ರೂಲ್ಸ್ ಇದ್ರ ದೊಡ್ಡ ದೊಡ್ಡ ಆರ್ ಸಿ ಬಿಲ್ಡಿಂಗ್ ಐತ್ರಿ. ಹಾ, ಇದು ಆರ್ ಸಿ ಬಿಲ್ಡಿಂಗ್ ಎಲ್ಲ ಏನಿಲ್ಲ, ಬರೀ ಕಂಬ ಹಾಕೊಂಡಿದ್ದ ದನಕ್ ಸಡ್ ಹಾಕಿದ್ರೆ ಹಿಂಗ್ ಮಾಡ್ತಾರಂದ್ರೆ ಏನ್ ಮಾಡುದ್ರಿ ಇವ್ರಿಗೆ. ಹೀಗಾಗಿ ನಮಗೆ ನ್ಯಾಯ ಸಿಗಬೇಕು ಎಂದು ತಮ್ಮ ಅಸಹಾಯಕತೆಯನ್ನ ದ್ಯಾಮಪ್ಪ ಶಿರಹಟ್ಟಿ ತೋಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ನಮ್ಮ ರಾಜ್ಯದ ಹಾಗೂ ಕೇಂದ್ರದ ಮಂತ್ರಿಯವರ ತವರೂರಲ್ಲಿ ಈ ರೀತಿಯಾಗಿ ಅಮಾಯಕರ ಮೇಲೆ ರೌಡಿಗಳು ತಮ್ಮ ಅಟ್ಟಹಾಸವನ್ನ ಮೆರೆಯುತ್ತಿದ್ರು ಕೂಡ ಪೊಲೀಸ್ ಇಲಾಖೆಗೆ ಹಾಗೂ ನಮ್ಮ ಮಂತ್ರಿ ಮಹಾಶಯರಿಗೆ ಇದರ ಬಗ್ಗೆ ಅರಿವಿಗೆ ಬರದೇ ಇರುವುದಂತೂ ದುರಂತವೇ ಸರಿ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.